ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಹೇಗಿದ್ದೀರ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಸಹ ಚೆನ್ನಾಗಿದ್ದೀರ ಅಂತ ತಿಳ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋದು ತುಂಬ ಲೇಟ್ ಆಯಿತು. ಅಂದರೆ ಇವತ್ತು ತುಂಬ ಕೆಲಸ ಇತ್ತು, ಶುಕ್ರವಾರ ಅಲ್ವಾ. ಸೊ ಶುಕ್ರವಾರ ಮತ್ತು ಸೋಮವಾರ ತುಂಬ ಕೆಲಸ ಇರುತ್ತೆ. ಎಲ್ಲ ಸೆಲ್ಪು ಮತ್ತು ಸ್ಟ್ಯಾಂಡು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ನೆಲ ಒರೆಸ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸಿ ತಿರ್ಗಾ ನಾನು ಸ್ನಾನ ಮಾಡಿ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಇವತ್ತು ಸ್ವಲ್ಪ ಲೇಟ್ ಆಗಿದೆ. ಹಾಗೆ ಇವತ್ತು ನಾನು ಸಾರಿ ವೇರ್ ಮಾಡಿದ್ದೀನಿ. ಸೊ ಸಾರಿ ವೇರ್ ಮಾಡಿಬಿಟ್ಟು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ನಮ್ಮ ದೊಡ್ಡಮಾವರ ಮನೇಲಿ ಮದುವೆ ಫಂಕ್ಷನ್ ಇದೆ ಅಂತ ಹೇಳಿದೆ. ಸೊ ಮದುವೆ ಫಂಕ್ಷನ್ ಮಾಡೋದಕ್ಕೂ ಮುಂಚೆ ಕೆಲವೊಂದಿಷ್ಟು ದೇವರ ಕಾರ್ಯಗಳನ್ನು ಸಹ ಮಾಡ್ತಾರೆ. ಇವತ್ತು ಸಹ ಒಂದು ದೇವರ ಕಾರ್ಯನ ಇಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಬೆಳಗ್ಗೆನೆ ಅತ್ತೆ ಹೋಗಿದ್ರು. ಬೆಳಗ್ಗೆ ಅತ್ತೆ ಹೋಗಿದ್ದರಿಂದ ಇವತ್ತು ನನಗೆ ಕೆಲಸ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಇದ್ದಿದ್ರೆ ಅತ್ತೆನೂ ಸಹ ಮಾಡಿರೋರು ಬೇಗ ಆಗಿರೋದು, ಬಟ್ ಅತ್ತೆ ಇರದೇ ಇರೋ ಕಾರಣ ತುಂಬ ಕೆಲಸ ಆಯಿತು. ಅದಕ್ಕೋಸ್ಕರ ಇವಾಗ ಮುಗೀತು. ನಾನು ಇವಾಗ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಹೊರಟಿದ್ದೀನಿ. ಬೆಳಗ್ಗೆ ನಾನು ಹೋಗಬೇಕಿತ್ತು, ಬಟ್ ಮಕ್ಕಳು ತುಂಬ ಗಲಾಟೆ ಮಾಡ್ತಾರೆ. ಅಲ್ಲಿ ಹೋದರೆ ಸುಮ್ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮದುವೆ ಅಂದಮೇಲೆ ತುಂಬ ಕೆಲಸಗಳಿರುತ್ತೆ. ಹಾಗೆ ತುಂಬ ಜನನೂ ಬಂದಿರ್ತಾರೆ, ತುಂಬ ಮಕ್ಕಳು ಸಹ ಬಂದಿರ್ತಾರೆ. ಎಲ್ಲರ ಮಧ್ಯೆ ಇವ್ರನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಬಟ್ ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ದೀನಿ. ಹೋದ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನೋ ಇಲ್ಲಿಗೂ ಎಂಡ್ ಆಗುತ್ತೋ ಅಥವಾ ಈವ್ನಿಂಗ್ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಹಳ್ಳಿ ಜನಗಳೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಸೊ ನಾನು ಕೆಲಸಗಳ ಮಧ್ಯೆ ಮೊಬೈಲನ್ನು ಹಿಡಿದ್ರೆ ಅವ್ರ ಮನಸ್ಸಿಗೆ ಅನಿಸುತ್ತೆ, ಸೊ ಇವಳೇನು ಪದೇ ಪದೇ ಮೊಬೈಲ್ ಹಿಡ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನೋಡೋಣ, ನನಗೆ ಯಾರಾದರೂ ಏನಾದರೂ ಬೇಗ ಅಂದರೆ ನನಗೂ ತಡ್ಕೊಳಕ್ಕಾಗೋದಿಲ್ಲ. ನಾನು ಕೂಡ ತುಂಬಾ ಸ್ಟ್ರಾಂಗ್ ಗರ್ಲು, ಬಟ್ ಮನೆಯ ಒಳಗಿನವರೇ ಏನಾದರೂ ಅಂದರೆ ಬೇಗ ನನಗೆ ಅಳು ಬಂದ್ಬಿಡುತ್ತೆ. ಹೊರಗಿನವ್ರು ಏನಾದರೂ ಅಂದರೆ ಯಾಕೆ ಹೀಗಂದ್ರೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ, ಬಟ್ ಮನೆಯವ್ರು ಏನಾದರೂ ಅಂದಾಗ ಅವ್ರಿಗೆ ಎದುರಾಗಿ ಏನು ಮಾತಾಡೋಕ್ಕಾಗಲ್ಲ. ಸೊ ನನಗೆ ಆ ಮೊಮೆಂಟಲ್ಲಿ ಏನಾಗುತ್ತೆ ಅಂದರೆ ದುಃಖ ತುಂಬಾ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೊಬೈಲನ್ನ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಊರಿಗೆ ಬಂದಾಗ. ನಮ್ಮ ಮನೇಲಿ ಸಹ ಎಲ್ಲರಿಗೂ ಗೊತ್ತಿರುತ್ತೆ, ಸೊ ಇವಳು ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಆದ್ರೂ ಸಹ ಸಮ್ ಟೈಮ್ ಕೇಳ್ತಿರ್ತಾರೆ ನಿಂದಿನ ಫೋನಿಂದ ಮುಗಿಲಿಲ್ವಾ ಅಂತ ಹೇಳ್ಬಿಟ್ಟು. ಅಂದರೆ ನಂದು ಮುಗಿದೇ ಇರೋ ಕತೆ ಅಂತ ಅವ್ರಿಗೆ ಗೊತ್ತು. ಸೊ ನಂದು ಮುಗಿದೇ ಇರೋ ಕತೆನೇ, ಸೊ ನನಗೆ ಮೊಬೈಲ್ ಇರಲೇಬೇಕು ಕೈಯಲ್ಲಿ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಅವ್ರು ಅಂದರೆ ಅಂತಾರೆ ಅಂತ ಹೇಳ್ಬಿಟ್ಟು ಸಮಟೈಮ್ಸ್ ಸುಮ್ಮನೆ ಆಗ್ತೀನಿ. ಹಾಗೆ ಬಂದ ತಕ್ಷಣ ಸ್ವಲ್ಪ ಕೆಲಸ ಇತ್ತು, ಅಂದರೆ 3/4% ಅಷ್ಟು ಅಡುಗೆ ಆಗಿತ್ತು. ಒಬ್ಬಟ್ಟು ಮಾಡ್ತಾಯಿದ್ರು, ಹಾಗೆ ಮಿರ್ಚಿ ಬಜ್ಜಿ ಅನ್ನ ಸಾಂಬಾರ್ ಇಷ್ಟು ಮಾಡೋದಿತ್ತು. ನಾನು ಬಂದ ತಕ್ಷಣ ಅತ್ತೆ ಬಂದ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ರು. ಅತ್ತೆಗೆ ಎಬ್ಬಿಸ್ಬಿಟ್ಟು ನಾನು ಒಬ್ಬಟ್ಟಿಗೆ ಕೂತ್ಕೊಂಡೆ. ನಾನು ಬರೋ ಮುಂಚೆನೇ ಅತ್ತೆ ಆಲ್ರೆಡಿ ಎಲ್ಲರಿಗೂ ಹೇಳಿಬಿಟ್ಟಿದ್ದಾರೆ, ನಮ್ಮ ಸೊಸೆ ತುಂಬ ಚೆನ್ನಾಗಿ ಒಬ್ಬಟ್ಟು ಮಾಡ್ತಾಳೆ ನಮ್ಮ ತಾಯಿ ಅಂತ ಹೇಳಿಬಿಟ್ಟು. ನಾನು ಬಂದ ತಕ್ಷಣ ಯಾರು ಏನೂ ಮಾತಾಡಲಿಲ್ಲ. ಅತ್ತೆ ಒಬ್ಬಟ್ಟು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅತ್ತೆಗೆ ಎಬ್ಬಿಸ್ಬಿಟ್ಟು ನಾನು ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಒಬ್ಬಟ್ಟು ಮಾಡಿ ಆದಮೇಲೆ ಹೇಳಿದರು ಎಲ್ಲರೂ, ನಿಮ್ಮ ಅತ್ತೆ ಈಗ ತಾನೇ ಹೇಳಿದರು ಒಬ್ಬಟ್ಟು ನೀ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದೆಯಾ ಅಂತ ಹೇಳಿದರು. ನನಗೂ ಸಹ ಖುಷಿ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಈ ದೊಡ್ಡ ಬುಟ್ಟಿಯಲ್ಲಿ ಸ್ವಲ್ಪ ಹಾಕಿಟ್ಟಿದ್ದೀವಿ, ಹಾಗೆ ಚಿಕ್ಕ ಪುಟ್ಟಿಯಲ್ಲೂ ಸಹ ಹಾಕಿಟ್ಟಿವಿ. ಈ ಥರ ಜಲ್ಲಿಯಲ್ಲಿ ಹಾಕಿಟ್ಟರೆ ಒಬ್ಬಟ್ಟು ಬೇಗ ಕೆಟ್ಟೋಗೋದಿಲ್ಲ, ಸೊ ಅದಕ್ಕೋಸ್ಕರ ಹಾಕಿ ಇಟ್ಟಿದ್ದೀವಿ. ಹಾಗೆ ಒಂದು ಸ್ವಲ್ಪ ಬಜ್ಜಿ ಮಾಡಿದೆ ಅಷ್ಟೇ. ಮತ್ತು ಅಜ್ಜಿ ಬಂದುಬಿಟ್ಟು ರೈಸಿಗೆ ಇಟ್ಟಿದ್ದೆ, ರೈಸ್ ಬಸಿದ್ದಾರೆ. ಹಾಗೆ ಪಕ್ಕದಲ್ಲಿ ಸಾಂಬಾರು ಇಟ್ಟಿದ್ದಾರೆ. ಇವರು ಬಂದುಬಿಟ್ಟು ಅಮ್ಮ ಆಗಬೇಕು ನನಗೆ. ಹಾಗೆ ಈ ದೇವರ ಕಾರ್ಯ ಬಂದುಬಿಟ್ಟು ತುಂಬಾ ವಿಶೇಷವಾಗಿರ್ತಕ್ಕಂಥ ಕಾರ್ಯ. ಗೌಡ್ರ ಮನೆಯಲ್ಲಿ ಇದೊಂದು ದೇವರ ಕಾರ್ಯ ಆಯಿತು ಅಂತಂದರೆ ಅರ್ಧ ಮದುವೆ ಆದಾಗಿನೇ ಲೆಕ್ಕ, ಅಷ್ಟೊಂದು ಕಠಿಣವಾದಂಥ ಪೂಜೆ ಇದು. ಸೊ ಎಲ್ಲರೂ ಪ್ರತಿಯೊಂದೊಂದು ಕೆಲಸಗಳನ್ನು ಮಾಡ್ತಿದ್ದಾರೆ, ತುಂಬ ಜನ ಬಂದಿದ್ದಾರೆ. ನನಗೂ ಅನ್ನಿಸ್ತು ನಾನು ಸಹ ಬೆಳಗ್ಗೆನೆ ಬರಬೇಕಿತ್ತು ಅಂತ ಹೇಳ್ಬಿಟ್ಟು, ಬಟ್ ಆಗಲಿಲ್ಲ. ಹಾಗೆ ಅತ್ತೆ ಬಂದುಬಿಟ್ಟು ಹಾಲು ಕರೀತಾ ಇದ್ರು. ನೋಡ್ತಾ ಇರ್ಬೋದು ಇಲ್ಲಿ 2-3 ಕರುಗಳಿದೆ, ಸೊ ಹಾಲು ತುಂಬ ಚೆನ್ನಾಗಿನೇ ಕೊಡ್ತಾರೆ. ಹಾಗೆ ಸ್ವಾಮಿಯರು ಸಹ ಬಂದುಬಿಟ್ಟು ಇವರು ನಮ್ಮ ಮೈದ್ನ ಕಡೆ ಪೂಜೆ ಮಾಡಿಸ್ತಿದ್ದಾರೆ. ಬಂದ ತಕ್ಷಣ ನಾನು ಒಬ್ಬಟ್ಟು ಮಾಡಿಬಿಟ್ಟು ಸ್ವಲ್ಪ ವಡೆಗಳನ್ನ ಮಾಡಿಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದೆ. ಆನಂತರ ನನ್ನ ಮೈದ್ನ ಹೇಳಿದ್ದು ಯಾಕ್ರಿ ವಿಡಿಯೋ ಮಾಡೋದಿಲ್ವಾ ಅಂತ ಹೇಳ್ಬಿಟ್ಟು. ಸೊ ನನಗೆ ಒಂದು ಹೋಪ್ ಸಿಕ್ತು, ಓಕೆ ನನಗೂ ಒಬ್ಬರು ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಆನಂತರ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಅಡುಗೆ ಮಾಡೋದಾಗಿರ್ಬೋದು ಅದು ಯಾವುದು ನಾನು ವಿಡಿಯೋನ ಶೇರ್ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇನ್ನೇನು ದೇವರ ಪೂಜೆಗೆಲ್ಲ ರೆಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದೆ. ಹಾಗೆ ಅವಾಗ ನನ್ನ ಇವಾಗ ಪೂಜೆ ಮಾಡ್ತಿದ್ದಾರಲ್ವ ಸುಮೈದ್ನ, ಅವರು ಬಂದುಬಿಟ್ಟು ಹೇಳಿದರು ಯಾಕ್ರಿ ವಿಡಿಯೋ ಮಾಡೋದಿಲ್ವಾ, ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಓಕೆ, ನನಗೆ ತುಂಬ ಖುಷಿನೂ ಆಯಿತು, ಹಾಗೆ ಒಂದು ಧೈರ್ಯನೂ ಬಂತು. ಆನಂತರ ಕೂತ್ಬಿಟ್ಟು ಮನೆದೆಲ್ಲ ಒಂದು ರೌಂಡ್ ವಿಡಿಯೋ ಮಾಡಿಕೊಂಡು ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ಒಂದು ವಿಡಿಯೋ ಮಾಡಿಕೊಂಡು
ನೆಕ್ಸ್ಟ್ ಇಲ್ಲಿ ದೇವರ ಕಾರ್ಯ ಮಾಡ್ತಿದ್ದಾರೆ. ಸೊ ಇದನ್ನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಾಮಿಯರ್ ಬಂದ್ಬಿಟ್ಟು ನನ್ನ ಮೈದನ ಕಡೆ ಮನೆ ದೇವರದ್ದು ಒಂದು ಪೂಜೆ ಮಾಡಿಸ್ತಾರೆ. ಸೊ ಅದನ್ನ ಪೂಜೆ ಮಾಡಿದ ನಂತರ ಅದನ್ನ ಅವರಿಗೆ ಮುಟ್ಸೋ ಹಾಗೆ ಇರಲ್ಲ, ಆ ತರ ಅದನ್ನ ಒಳಗಡೆ ಒಯ್ದು ಬಿಟ್ಟು ಒಳಗಡೆ ಮತ್ತೆ ಸಪ್ರೇಟ್ ಆಗಿ ಪೂಜೆ ಮಾಡ್ಬೇಕು. ನಾನು ಇಲ್ಲಿ ಎಲ್ಲಾರ್ಗೂ ಕಂಕಣಗಳನ್ನ ಕಟ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರ್ಗು ಕಟ್ಟಿದ್ದಾಯ್ತು. ಇವಾಗ ಚಿಕ್ಕ ಮಕ್ಕಳಿಗೆ ಕಟ್ಬೇಕು, ಫಸ್ಟ್ ಚಿಕ್ಕ ಮಕ್ಕಳಿಗೆನೆ ಕಟ್ಬೇಕು. ಯಾಕೆ ಅಂತಂದ್ರೆ ಅವರು ತುಂಬಾ ಜಗಳ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಫಸ್ಟ್ ಚಿಕ್ಕ ಮಕ್ಕಳಿಗೆ ಕಟ್ಬೇಕು. ಹಾಗೆ ನಾನು ಈ ದೇವರ ಕಾರ್ಯ ಬಂದ್ಬಿಟ್ಟು ಗೌಡ್ರ ಮನೆಯಲ್ಲಿ ತುಂಬಾ ವಿಶೇಷ ಅಂತ ಹೇಳಿದೆ. ಯಾಕೆ ಅಂತ ಅಂದ್ರೆ ಈ ದೇವರ ಒಂದು ಪೂಜೆಗೆ ಅಡಿಗೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಬೆಳಗ್ಗೆ ಎದ್ದು ಅಡಿಗೆ ಸ್ಟಾರ್ಟ್ ಮಾಡ್ತೀವಿ ಅಂದವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡಬೇಕು. ಅಡಿಗೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವೇನಾದರೂ ಟಾಯ್ಲೆಟ್ಗೆ ವಾಶ್ರೂಮ್ಗೆ ಏನಾದರೂ ಹೋದರೆ ಮತ್ತೆ ತಿರ್ಗಾ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಅಡಿಗೆ ಮಾಡಬೇಕಾಗತ್ತೆ. ಇದು ಒಂದು. ಹಾಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ನಾವಿವಾಗ ಒಲೆ ಮೇಲೆ ಅಡಿಗೆ ಮಾಡ್ತಿದ್ದೀವಿ ಅಂದವಾಗ ಅಲ್ಲಿ ಒಲೆ ಕುಕ್ ಬಿಟ್ಟು ಹಚ್ತಾರೆ ಅಂದ್ರೆ ಒಲೆ ಏನಾದ್ರೂ ನಂದಿರುತ್ತಲ್ವಾ, ಸೊ ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಟ್ಕೆ ಕುಕ್ ಬಿಟ್ಟು ಕಿಡಿ ಮಾಡ್ಬಿಟ್ಟು ಹೂ ಬಿ ಆತರ ಎಲ್ಲ ಹಚ್ತಾರೆ. ಸೊ ಇದ್ರದ್ದು ಅಡಿಗೆ ಸ್ಟಾರ್ಟ್ ಮಾಡಿದ್ಮೇಲೆ ಒಲೆ ನಂದೋ ಹಾಗಿಲ್ಲ, ಕಟ್ಕೆ ಅದೆಲ್ಲ ಕೊಕ್ಬಿಟ್ಟು ಒಲೆ ಊಬಿ ಒಲೆ ಉರಿ ಹಚ್ಚೋ ಹಾಗಿಲ್ಲ. ಸೊ ಒಲೆ ಹೇಗೆ ಉರಿತಿರುತ್ತೋ ಹಾಗೆ ಉರಿತಾನೆ ಇರಬೇಕು. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಇಲ್ಲಿ ಅಡುಗೆ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಒಂದು ಗ್ಲಾಸ್ ನೀರನ್ನು ಸಹ ಕುಡಿಯೋಗಿಲ್ಲ, ಒಂದು ಅಡಿಕೆ ಚೂರನ್ನು ಸಹ ಹಾಕೋ ಹಾಗಿರಲ್ಲ. ಸೊ ಅಷ್ಟು ಕಟ್ಟುನಿಟ್ಟಾಗಿ ಈ ಒಂದು ಪೂಜೆನ ಆಚರಿಸ್ಬೇಕು. ಈ ಪೂಜೆ ಮಾಡೋದಕ್ಕೂ ಮುಂಚೆ ಮನೆ ದೇವರಿಗೆ ಎಡೆ ಕಳಿಸಿರ್ತಾರೆ. ಹಿಂದಿನ ದಿನನೂ ಸಹ ಒಬ್ಬಟ್ಟು ಅದೆಲ್ಲ ಮಾಡಿಬಿಟ್ಟು ಮನೆ ದೇವರಿಗೆ ಎಡೆ ಕಳಿಸಿ ನಂತರ ಇದು ಜಟೆ ದೇವ್ರಂತ ಕರಿತೀವಿ. ಸೊ ಜಟೆ ದೇವರನ್ನ ಮಾಡ್ತೀವಿ. ಸೊ ಪೂಜೆಗೆ ಅಡಿಗೆ ಎಲ್ಲ ರೆಡಿ ಆಯಿತು. ಆನಂತರ ಇವತ್ತು ಇದೇ ಊರಲ್ಲೇ ತುಂಬಾ ವಿಶೇಷವಾದ ಪೂಜೆ ಇತ್ತು. ದುರ್ಗಾದೇವಿ ದೇವಸ್ಥಾನದಲ್ಲಿ ದುರ್ಗಾದೇವಿಗೆ ಉಡಿ ತುಂಬ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಸೊ ಆ ಕಾರಣಕ್ಕೋಸ್ಕರ ಮತ್ತೆ ನಾವು ದೇವಸ್ಥಾನಕ್ಕೆ ಅತ್ತೆ ಬಂದ್ಬಿಟ್ಟು ಸೀರೆ ಉಡಕ್ಕೆ ಅದೆಲ್ಲ ಕೊಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ನನಗೆ ಮತ್ತೆ ನಮ್ಮ ಅಕ್ಕಂಗೆ ಕಳಿಸಿದ್ರು. ಸೊ ನೋಡ್ತಾ ಇರ್ಬೋದು ತುಂಬಾ ಜನ ಇದ್ದಾರೆ, ಪಲ್ಲಕ್ಕಿನೂ ಸಹ ಹೊರಡಿಸಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಉಡಕ್ಕೆ ಆ ಥರದ್ದೆಲ್ಲ ಕೊಟ್ಬಿಟ್ಟು ಹಾಗೆ ದೇವರಿಗೆ ಹಣ್ಣು ಕಾಯಿ ಅದೆಲ್ಲ ಮಾಡಿಸ್ಕೊಂಡು ಹೊರಟಿದ್ದೆ. ಸೊ ಹೊರಡೋ ಮೂಮೆಂಟಲ್ಲಿ ಪಲ್ಲಕ್ಕಿ ಎದುರಿಗೆ ಬಂತು. ಇನ್ನು ಪಲ್ಲಕ್ಕಿ ಎದುರಿಗೆ ಬಂದ ತಕ್ಷಣ ಹಾಗೆ ಬೆನ್ ಕೊಟ್ಟು ನಾವು ಹೋಗಬಾರ್ದು. ಸೊ ತುಂಬಾನೇ ವಿಶೇಷವಾದ ದೇವರು, ಅದರಲ್ಲೂ ಹೆಣ್ಣು ದೇವರು ಅಂದರೆ ತುಂಬಾನೇ ಪವರ್ಫುಲ್ ಅಂತಲೇ ಹೇಳ್ಬೋದು. ಗಂಡ ದೇವರಿಗೆ ಏನಾದರೂ ಕೋಪ ಬಂದರೆ ಸ್ವಲ್ಪ ಸಮಾಧಾನ ಮಾಡಬಹುದಂತೆ, ಬಟ್ ಆ ಹೆಣ್ಣು ದೇವರಿಗೆ ಕೋಪ ಬಂದರೆ ಅಷ್ಟು ಈಸಿಯಾಗಿ ದೇವರು ಸಮಾಧಾನ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಬೇಕಲ್ವಾ ಹೆಣ್ಣು ದೇವ್ರನ್ನ ಎದುರಾಕೊಳ್ಳೋದು, ಅದಕ್ಕೋಸ್ಕರ ನಾನು ಪಲ್ಲಕ್ಕಿ ಎದುರಿಗೆ ಬಂತು ಅಂತ ಹೇಳ್ಬಿಟ್ಟು ಪಲ್ಲಕ್ಕಿ ಬಂದು ನೆಲೆ ಆಗೋವರೆಗೂ ನಿಂತು ಬಿಟ್ಟು ಆನಂತರ ಇನ್ನೊಂದ್ಸರಿ ಪಲ್ಲಕ್ಕಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಾನು ಮನೆ ಹೊರಟೆ. ಮನೆಯಲ್ಲಿ ಎಲ್ಲ ಪೂಜೆ ಆಗಿರುತ್ತೇನೋ ಅಂತ ಅನ್ಕೊಂಡೆ, ಬಟ್ ಇನ್ನೂ ರೆಡಿ ಮಾಡ್ತಾ ಇದ್ರು. ನೋಡ್ತಾ ಇರ್ಬೋದು ಇವಾಗ ಜಟೆ ದೇವ್ರಿಗೆ ಎಡಿ ಮಾಡ್ತಾ ಇದ್ದಾರೆ. ಜಟೆ ದೇವ್ರು ಬಂದ್ಬಿಟ್ಟು ಒಂದು ಕಂಬ ಇರುತ್ತೆ, ಸೊ ಅದು ಕಂಬಕ್ಕೆ ಈ ರೀತಿ ಪಂಚ ಅದೆಲ್ಲ ಉಡಿಸ್ಬಿಡ್ತಾರೆ. ಸೊ ಆನಂತರ ಈ ರೀತಿ ಪೇಟ ಅದೆಲ್ಲ ಅಂದ್ರೆ ಮಧುಮಗನಿಗೆ ತಂದಿರತಕ್ಕಂತ ಬಟ್ಟೆನ ಜಟೆ ದೇವ್ರಿಗೆ ಏರಿಸ್ತಾರೆ. ಇದು ಮಧುಮಗ ದಾರೆಯಲ್ಲಿ ಉಟ್ಕೊಳ್ತಕ್ಕಂತ ಬಟ್ಟೆ. ಸೊ ಇದನ್ನ ಜಟೆ ದೇವ್ರಿಗೆ ಏರಿಸ್ಬಿಟ್ಟು 9 ಎಡೆಗಳನ್ನ ಮಾಡ್ತಾರೆ ಅಂದ್ರೆ ಮನೆ ದೇವರದ ಹೆಸರು ಹೇಳ್ಬಿಟ್ಟು, ಹಾಗೆ ಊರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ದೇವರುಗಳು. ಹಾಗೆ ಮನೆ ದೇವರು ಅಂದರೆ ಮನೆ ದೇವರು ಒಂದೇ ಇರೋದಿಲ್ಲ, ಸೊ ಆಸ್ತಿ ದೇವರು ಆ ಥರ ದೇವರು ಈ ಥರ ದೇವರು ಅಂತ ಇದ್ದೇ ಇರುತ್ತೆ. ಸೊ ಈ ಮನೆಗೂ ಕೆಲವೊಂದಿಷ್ಟು ದೇವರುಗಳಿರುತ್ತೆ. ಸೊ ಅದೆಲ್ಲ ದೇವರುಗಳಿಗೂ ಸೇರಿಬಿಟ್ಟು 9 ಎಡೆಗಳನ್ನು ಮಾಡಿರ್ತಾರೆ. ಸೊ 9 ಎಡೆಗಳನ್ನು ದೇವರಿಗೆ ನೈವೇದ್ಯ ಮಾಡಬೇಕು. 9 ಎಡೆ ಅಂದರೆ ಒಂದೇ ವಿಧವಾದ ಅಡುಗೆ ಇರೋದಿಲ್ಲ, ಹೋಳಿಗೆ ಅನ್ನ ಸಾಂಬಾರು ಪಲ್ಲೆ ಕೊಸುಂಬರಿ ಅಕ್ಕಿ ಹುಗ್ಗಿ ಹಾಗೆ ಸುರಂಗದ ಹೋಳಿಗೆ ಕರ್ಚಿಕಾಯಿ ಮತ್ತೆ ಬುಳ್ಳಿ ಹೋಳಿಗೆ ಆ ಥರದ್ದೆಲ್ಲ ಇರುತ್ತೆ. ಸೊ ವೆರೈಟಿ ವೆರೈಟಿ ಅಡುಗೆಸ್ ಇರುತ್ತೆ. ಸೊ ಇದನ್ನ ಮಾಡುವಾಗ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಯಾಕೆಂದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಮನೆಗೆ ಏನಾದ್ರೂ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಭಯ ಆಗುತ್ತೆ. ಹಾಗೆ ಮದುಮಗನಿಗೆ ತಂದಿರ್ತಕ್ಕಂಥ ಬಟ್ಟೆನ ಜಟೆ ದೇವ್ರಿಗೆ ಏರಿಸ್ತಾರೆ. ಹಾಗೆ ಮದುಮಕ್ಕಳಿಗೆ ತಂದಿರ್ತಕ್ಕಂಥ ಬಟ್ಟೆ ಗಂಟನ ಪಕ್ಕದಲ್ಲೇ ಇಟ್ಬಿಟ್ಟು ಬಟ್ಟೆ ಗಂಟನ ಸಹ ಪೂಜೆ ಮಾಡ್ತಾರೆ. ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೂಜೆ ಆಗ್ಬಿಟ್ಟು ಊಟಕ್ಕೆ ಕೊಡ್ತಾ ಇದ್ದಾರೆ. ಸೊ ಊಟಕ್ಕೂ ಸುಮ್ಮನೆ ಹಾಗೆ ಕೊಡೋದಿಲ್ಲ, ಅಲ್ಲಿ ದೇವರಿಗೆ ಮಾಡಿರ್ತಕ್ಕಂಥ 9 ಎಡೆಗಳೇನಿರುತ್ತೆ, ಸೊ ಅದನ್ನ ಒಂದು 6 ಜನರಿಗೆ ಒಂದೊತ್ತಿಟ್ಟಿರ್ತಾರೆ. ನಮ್ಮ ವಠಾರದಲ್ಲಿ ಅಂದರೆ ಗೌಡ್ರ ಮನೆತನದಲ್ಲಿ ಒಂದು 5 ಜನರಿಗೆ ಒಂದೊತ್ತನ ಇಟ್ಟಿರ್ತಾರೆ. ಹಾಗೆ ಹೊರಗಡೆಯಿಂದ ಓಲೆಕಾರ ಅಂತ ನಾವು ಕರಿತೀವಿ, ಸೊ ಓಲೆಕಾರರಿಗೂ ಸಹ ಒಂದೊತ್ತನ ಇಟ್ಟಿರ್ತಾರೆ. ಟೋಟಲ್ ಆಗಿ 6 ಜನರಿಗೆ ಒಂದೊತ್ತನ ಇಟ್ಟಿರ್ತಾರೆ. ಅದರ ನೆಕ್ಸ್ಟ್ ಮದುಮಗನಿಗೆ ಒಂದು ಊಟ. ಹಾಗೆ ಕೋರ್ ಹುಡ್ರು ಅಂತ ಕರಿತೀವಿ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಸೊ ಮದ್ವೆ ಆಗದವರೆಲ್ಲ ಇರ್ತಾರಲ್ವ, ಸೊ ಅವ್ರಿಗೆ ನಾವು ಕೋರ್ ಹುಡುಗರು ಅಂತ ಕರಿತೀವಿ. ಸೊ ಅವ್ರಿಗೂ ಸಹ ನಾವು
ಒಂದೊತ್ತೇ ನೆಟ್ಟಿರೋದಿಲ್ಲ, ಬಟ್ ಅವ್ರಿಗೂ ಸಹ ನಾವು ಈ ಒಂದು ತುಂಬಿದ ಎಡೆನ ಕೊಡ್ತೀವಿ. ಸೊ ಈ ಎಡೆನ ಬಂದ್ಬಿಟ್ಟು ಯಾರು ಯಾರಿಗೂ ಶೇರ್ ಮಾಡೋ ಹಾಗಿರಲ್ಲ, ಎಲ್ಲದನ್ನು ಒಬ್ಬರೇ ಊಟ ಮಾಡಬೇಕು ಅನ್ನೋ ಹಾಗಿರುತ್ತೆ. ಹಾಗೆ ಸ್ವಾಮಿಯರಿಗೂ ಸಹ ಸಪ್ರೇಟ್ ಆಗಿ ಎಡೆ ಮಾಡಿರ್ತಾರೆ. ಸೊ ಈ ಎಡೆಯಲ್ಲಿ ಅವ್ರು ಊಟ ಮಾಡೋದಿಲ್ಲ. ಅವ್ರಿಗೆ ಅಂತ ಹೇಳ್ಬಿಟ್ಟು ಫಸ್ಟು ಅವರ ತಾಟಿಗೆ ಏನೇನು ಎಡೆ ಇರುತ್ತೋ ಫಸ್ಟು ಸ್ವಾಮಿಯರ ತಾಟಿಗೆ ಎಡೆಯನ್ನು ಹಾಕ್ಬಿಟ್ಟು ನಂತರ ಜಟೆ ದೇವರಿಗೆ ಈ ರೀತಿ ಬಾಳೆ ಎಲೆಯಲ್ಲಿ ಎಡೆ ಮಾಡಬೇಕು. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ತಟ್ಟೆಯಲ್ಲಿ ಎಡೆ ಮಾಡೋ ಹಾಗಿರಲ್ಲ, ತಟ್ಟೆಯಲ್ಲಿ ಊಟ ಮಾಡೋ ಹಾಗಿರಲ್ಲ, ಬಾಳೆ ಎಲೆಯಲ್ಲೇನೆ ಎಡೆ ಮಾಡಬೇಕು. ಸೊ ಈ ಒಂದರ ದೇವರ ಒಂದು ಪೂಜೆಯ ನಿಯಮ ಆಗಿರುತ್ತೆ. ಹಾಗೆ ಎಲ್ಲರಿಗೂ ಒಂದೊಂದು ಜೊತೆ ಬಟ್ಟೆ ತಂದಿರ್ತಾರೆ. ಸೊ ಅದನ್ನು ಸಹ ಕೊಟ್ಬಿಡ್ತಾರೆ. ನಂತರ ಎಲ್ಲ ಅಡಿಕೆದೆಲ್ಲ ಹಾಕೊಳ್ತಾ ಕೂತಿದ್ವಿ. ಹಾಗೆ ನಮ್ಮ ಇನ್ನೊಬ್ರು ಮೈದ್ನನು ಸಹ ಬಂದ್ಬಿಟ್ರು. ಬಂದ ತಕ್ಷಣ ಅವ್ರ ಸೊಸ್ತೆಯರ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲ ಸೊಸ್ತೆಯರು, ಅವ್ರ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಇವತ್ತಿನ ನನ್ನ ಒಂದು ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವಾಚ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಥ್ಯಾಂಕ್ ಯು.